ಈ ಶುಭ ಸಂದರ್ಭದಲ್ಲಿ ಇವತ್ತು ಪ್ರಶ್ನಾರ್ಥಕ ಎಂಬ ಒಂದು ತಾಸಿನ ಕಿರುಚಿತ್ರ ಇವತ್ತು ಯಾರು ಕುಂಟೋಜಿಯವರ ನಿರ್ಮಾಪಕರು ಆರ್ಕೆ ಪ್ರೊಡಕ್ಷನ್ ಅವರ ನೇತೃತ್ವದಲ್ಲಿ ರವಿ ಜಲವದೆ ಅಭಿನಯದ ಸಿದ್ಧಾರೂಢದ ನಿರ್ದೇಶನದ ಇವತ್ತು ಕಿರುಚಿತ್ರ ಇವತ್ತು ಇದೇನದಲ್ಲ ಇದು ಹಾಂ ಈ ಪ್ರಶ್ನಾರ್ಥಕ ಎಂಬ ಹೊಸ ಫಿಲ್ಮವನ್ನು ಇವತ್ತು ಇವನ್ನು ಬಿಡುಗಡೆ ಮಾಡ್ತೇನೆ. ಪೋಸ್ಟರ್ ಬಿಡುಗಡೆ ಮಾಡುವಂಥ ಸಮಾರಂಭ ನಾವೆಲ್ಲ ಸಂತೋಷದಿಂದ ಎಲ್ಲ ಯುವಕರ ಬಳಗದಿಂದ ಕೂಡಿ ಇವತ್ತು ಮಾಡಿದ್ದೇವೆ. ಇವತ್ತು ಇಂಥ ಕಾರ್ಯಕ್ರಮಗಳು ಇವತ್ತು ಇದು ಏನೋದಿಲ್ಲ, ಬಹುಶಃ ಯುವಕರಿಗೆ ಪ್ರೇರಣೆಯಾಗಲಿ. ಯಾಕಂದರೆ ಇವತ್ತು ಚಿತ್ರರಂಗ ಇವತ್ತು ಬಡವಾಗ್ತಾ ಇದೆ ಎಂಥ ಧಾರಾವಾಹಿಗಳು ಬಂದ ಮೇಲೆ ಚಿತ್ರರಂಗ ಬಡವಾಗ್ತಾ ಇದೆ. ಅದಕ್ಕಾಗಿ ಚಿತ್ರರಂಗ ಬಡವಾಗಬಾರ್ದು. ಯಾಕಂದರೆ ನಾವೆಲ್ಲ ರಂಗಭೂಮಿಯ ಕಲಾವಿದರಿಂದ ಹುಟ್ಟಿದಂಥ ನಾಡು. ಯಾವುದು ಅಂದಿಗೂ ಸಿದ್ದರಾಮಪ್ಪ ಬೆಳೆದಂಥ ಈ ನಾಡಿನ ಮಣ್ಣಿನ ನೆಲದಲ್ಲಿ ಇಂಥ ಚಿತ್ರಗಳು ಮೂಡಿ ಬರಲಿ. ಇವತ್ತು ಹೊಸದಾಗಿ ಜನರಿಗೆ ಯುವಕರಿಗೆ ಪ್ರೇರಣೆಯಾಗುವಂಥ ಇಂಥ ಚಲನಚಿತ್ರಗಳು ಮೂಡಿ ಬರಲಿ ಅಂತ ಆಶಾಭವನದ ಮಾತುಗಳು ಹೇಳಿ ನಾನು ಮಾತನಾಡ್ತೀನಿ. ನಿಮ್ಮ ಸಿಂಧಗಿ ಕ್ಷೇತ್ರದ ಯುವಕರು ಆಲ್ರೆಡಿ ಒಂದು ಚಿತ್ರವನ್ನು ಮುಗಿಸಿದ್ದಾರೆ, ಮತ್ತೊಂದು ಚಿತ್ರಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇ ಇಂಥ ಪ್ರೇರಣೆ ಆಗಲಿ ಅಂತ ಏನಲ್ಲ, ಒಬ್ಬನಿಂದ ಒಬ್ಬರಿಗೆ ಪ್ರೇರಣೆ ಆಗಲಿ ಅಂತ ಚಿತ್ರಗಳು ಮೂಡಿ ಬರಲಿ. ಅದರ ಫಿಲ್ಮ್ ಚಿತ್ರಗಳು ಇವತ್ತು ಯುವಕರಿಗೆ ಒಂದು ಮಾರ್ಗದರ್ಶನ ತೋರಿಸುವಂಥ ಬದುಕಿನ ಹಾದಿಯನ್ನು ತೋರಿಸುವಂಥ ಪ್ರಶ್ನಾರ್ಥಕ. ಇದು ಹೆಸರೇ ವಿಚಿತ್ರವಾಗಿದೆ, ಫಿಲ್ಮ್ ಹ್ಯಾಂಗಿರ್ಲಕ್ಕಿಲ್ಲ. ಇದನ್ನು ಕ್ಯೂರಿಯಾಸಿಟಿ ನೋಡ್ಬೇಕಂಬುದು ನಮ್ಮಲ್ಲಿ ತುಂಬ ಏನಂದರೆ ಜಾಸ್ತಿ ಕ್ಯೂರಿಯಾಸಿಟಿ ಆಗ್ತಾ ಇದೆ ಪ್ರಶ್ನಾರ್ಥಕದಿಂದ. ಹಾಗೆ ಉಪೇಂದ್ರ ಥರ ನಿರ್ದೇಶಕರಾದ ಸಿದ್ಧಾರೂಢ ಅವರು, ಹಾಗೆ ಹೀರೋ ರವಿಕುಮಾರ್ ಅವರು, ಅಸ್ಟೆಂಟ್ ಡೈರೆಕ್ಟರ್ ಆದ ಅಂಬರೀಷ್ ಅವರು ಮತ್ತು ಆರ್ಕೆ ಪ್ರೊಡಕ್ಷನ್ ಅವರು ಏನು ಒಳ್ಳೆ ಕತೆ ಕೊಟ್ಟಿದ್ದಾರೆ ಅಂದರೆ ಒನ್ ಅವರ್ ಕಿರುಚಿತ್ರ ಯಾವುದು ನಾನು ಸದ್ಯಕ್ಕೆ ನೋಡಿದ್ದೀನಿ. 30 ಮಿನಿಟ್ಸು 45 ಮಿನಿಟ್ಸ್ ಇದೆ ಇದು. 1 ಅವರ್ ಅಂದರೆ ಏನೋ ಒಂಥರ ಕ್ರೇಜ್ ಹುಟ್ಟಿಸ್ತಾ ಇದೆ ಈ ಫಿಲ್ಮು. ಮತ್ತು ಇದಕ್ಕೆ ಸಪೋರ್ಟಿವ್ ಆದಂಥವ್ರು ವಿಶ್ವಪ್ರಕಾಶ್ ಮಲ್ಗೊಂಡವರು, ಟಿ ಕೆ ಮಲ್ಗೊಂಡ್ರ ಮಗ ಆದ ವಿಶ್ವಪ್ರಕಾಶ್ ಮಲ್ಗೊಂಡವರು, ಮತ್ತು ಆರ್ಕೆ ಪ್ರೊಡಕ್ಷನ್ ರವಿ ಕುಂಟೋಜಿ ಅವರು, ಹಾಗೆ ರತ್ನ ಪ್ರಪಂಚ ಈಗಾಗಲೇ ಡಾಲಿ ಧನಂಜಯ ಫಿಲ್ಮ್ ಮಾಡಿದಂಥ ಅಷ್ಟೇ ಅದರಲ್ಲಿ ಪ್ರಮುಖ ಪ್ರಾಪ್ತವಾದಂಥ ಯಶವಂತ ಕುಚ್ಬಾಳ್ ಅವರು, ತುಂಬ ಜನ ಸಪೋರ್ಟಿವ್ ಆಗಿದ್ದಾರೆ ಈ ಫಿಲ್ಮ್ಗೆ. ಈ ಫಿಲ್ಮ್ನ ಕಿರುಚಿತ್ರ ಅನ್ನೋಕ್ಕಿಂತ ಫಿಲ್ಮೇ ಅಂತ ಇದ್ದೀನಿ. ಯಾಕಂದರೆ ಇದು ಹಾಗಿದೆ, ಯಾಕಂದರೆ ಯಾವುದೋ ಒಂದು ಕಟ್ಟೆ ಹೇಳಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ, 1 ಅವರ್ ಹೇಳಿದ್ದಾರೆ ಅಂದರೆ ಅದರಾಗ ಏನಿರುತ್ತೆ ಏನಿಲ್ಲ ಅಂಬೋದೇ ಒಂದು ಉತ್ಸುಕರಾಗಿದ್ದೆವು. ಎಂದು ರಿಲೀಸ್ ಆಗ್ತದ ಕಾಯ್ತಾ ಇದ್ದೆವು, ಆದಷ್ಟು ಬೇಗ ರಿಲೀಸ್ ಮಾಡಲಿ. ಈ ಟೀಮ್ಗೆ ಎಲ್ಲರ ಕಡೆಯಿಂದ ಹಾರೈಸ್ತೇವೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಿನಿಮಾದ ಪೋಸ್ಟರ್ ನಮ್ಮ ಒಂದು ಸಿನಿಮಾ ಮಾಡಿದ್ದೀವಿ, ನಾವು ಹಳ್ಳಿ ಪ್ರತಿಭೆಗಳೆಲ್ಲ ಸೇರಿಕೊಂಡು ಇವತ್ತು ನಮ್ಮ ಸಿನಿಮಾದ ಪೋಸ್ಟರ್ ರಿಲೀಸ್ ಮಾಡೋಕ್ಕೆ ಬಂದಿದ್ವಿ. ತುಂಬ ಜನ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವರೆಲ್ಲ ಇಂಪಾರ್ಟೆಂಟ್ ಕೆಲಸಗಳಿದ್ದುವೇನು ಅದನ್ನು ನಮಗೋಸ್ಕರ ಇಲ್ಲಿ ತನಕ ಬಂದು ಕಾದು ನಿಂತು ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸು. ಆಮೇಲೆ ವಿಶೇಷವಾಗಿ ಈ ಸಿನಿಮಾ ಶುರು ಆಗೋದಕ್ಕೆ ನಮ್ಮ ವಿಶ್ವಪ್ರಕಾಶ್ ಮಲ್ಗೊಂಡವರು ಅವರ ಪ್ರೋತ್ಸಾಹ ಭಾಳ ಅದ ಇಲ್ಲಿ ತನಕನೂ ಕೂಡ. ಸಿನಿಮಾ ಶುರು ಆಗೋ ಹಂತದಿಂದನೂ ಇಲ್ಲಿ ತನಕನೂ ಕೂಡ, ಪೋಸ್ಟ್ ಪ್ರೊಡಕ್ಷನ್ ತನಕನೂ ಕೂಡ ಅವ್ರ ಜೊತೆಗೆ ನಿಂತು
ಭಾಳ ಸಹಾಯ ಮಾಡಿದಾರ, ನಮ್ಮ ಜೊತೆಗೆ ನಿಂತಿದ್ದಾರ, ಅವ್ರಿಗೆ ಅನಂತ ಕೋಟಿ ನಮನಗಳು. ವಿಶ್ವ ಪ್ರಕಾಶ್ ಅವರು, ಅವ್ರ ಹೆಲ್ಪ್ ತುಂಬ ಅದ. ಆಮ್ಯಾಗ ನಮ್ಮ ಹೀರೋ ಬಾ, ವಯಸ್ಸು ಚಿಕ್ಕದಾಗಿದ್ದರು ಟ್ಯಾಲೆಂಟ್ ಚೆನ್ನಾಗದ, ಒಳ್ಳೆ ಟ್ಯಾಲೆಂಟು. ಆ ಹಸಿವು ಅದನ್ನು ನೋಡಿ ನಾನೇ ಗಾಬರಾದೆ. ಅದಕ್ಕೋಸ್ಕರ ನಾ ಇವತ್ತಿನ ದಿನ ಆಯ್ಕೆ ಮಾಡಿಕೊಂಡು ನನ್ನ ಜೊತೆ ಸಿನಿಮಾ ಮಾಡ್ತಾಯಿದ್ದೀನಿ. ಒಳ್ಳೆ ಹುಡುಗ, ಒಳ್ಳೆ ಭವಿಷ್ಯ ಅದ, ಅವನ ಬೆಳವಣಿಗೆ ಹೆಂಗೆ ಮುಂದುವರಿಲಿ ಬೆಳಿತಾನೆ. ಆಮೇಲೆ ಇನ್ನು ಅತಿ ಶೀಘ್ರದಲ್ಲಿ ನಾವು ಸಿನಿಮಾ ರಿಲೀಸು ಅನೌನ್ಸ್ ಮಾಡ್ತೀವಿ. ದಯಮಾಡಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ. ರೆಡಿ ಸರ್.